ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಚೀನಾ ದೇಶವು ಅಕಸ್ಮಾತ್ತಾಗಿ ತಮ್ಮ ಮರುಭೂಮಿ ಪ್ರದೇಶಕ್ಕೆ ಮೊಲಗಳನ್ನು ತಂದು ಬಿಡುವುದಕ್ಕೆ ಶುರು ಮಾಡಿದೆ. ಮೊಲಗಳನ್ನು ಬಿಡುತ್ತದೆಂದರೆ ಕೆಲವು ಮೊಲಗಳನ್ನು ಬಿಡುವುದಲ್ಲ, ಬೇರೆ ದೇಶಗಳಿಂದ ಮೊಲಗಳನ್ನು ತಂದು ಬಿಟ್ಟಂತಹ ಸಂಖ್ಯೆಯನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಸ್ನೇಹಿತರೆ, ಚೈನಾ ಏಕಾಏಕಿ ತಮ್ಮ ಮರುಭೂಮಿ ಪ್ರದೇಶಕ್ಕೆ 12 ಲಕ್ಷಗಳ ಮೊಲಗಳನ್ನು ತಂದು ಬಿಟ್ಟಿದೆ. ಚೀನಾ ದೇಶವು ತಮ್ಮ ಸ್ವಂತ ಪ್ರಯೋಜನವಿಲ್ಲದೆ ಯಾವುದೇ ಕಾರಣಕ್ಕೂ ಯಾವಾಗಲೂ ಯಾವ ಕೆಲಸವನ್ನು ಕೂಡ ಮಾಡುವುದಿಲ್ಲ ಎಂದು ಬಹಳ ದೇಶಗಳಿಗೆ ಗೊತ್ತು. ಚೈನಾ ಯಾವ ಕಾರಣದಿಂದ 12 ಲಕ್ಷಗಳ ಮೊಲಗಳನ್ನು ಮರುಭೂಮಿಗೆ ತಂದು ಬಿಟ್ಟಿದೆ, ಇದರ ಹಿಂದಿರುವ ಅಸಲಿ ಕಾರಣವೇನೆಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಪ್ರಪಂಚದಲ್ಲಿರುವ ಭೂಭಾಗದಲ್ಲಿ ಕೆಲವು ಲಕ್ಷಗಳ ಎಕರೆಗಳಲ್ಲಿ ಮರುಭೂಮಿ ಭಾಗವಿದೆ. ಈ ಮರುಭೂಮಿಯನ್ನು ಸಾಗುವಳಿ ಭೂಮಿಯನ್ನಾಗಿ ಬದಲಾಯಿಸಲು ಬಹಳ ದೇಶಗಳು ಪ್ರಯತ್ನ ಪಡುತ್ತಲೇ ಇವೆ. ಅದಕ್ಕಾಗಿ ಒಂದೊಂದು ದೇಶವು ಒಂದೊಂದು ವಿಧವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಲೇ ಇವೆ. ಹೀಗೆ ಪ್ರಪಂಚ ವ್ಯಾಪ್ತಿಯಲ್ಲಿರುವ ಮರುಭೂಮಿಯನ್ನು ಸಾಗುವಳಿ ಭೂಮಿಯನ್ನಾಗಿ ಬದಲಾಯಿಸಿದರೆ ಬಹಳಷ್ಟು ಮಂದಿ ಪ್ರಜೆಗಳಿಗೆ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ, ದೇಶದ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಪ್ರಸ್ತುತ ಚೈನಾದಲ್ಲಿ ಬಹುದೊಡ್ಡ ಸಮಸ್ಯೆಯೊಂದು ಎದುರಾಗಿದೆ. ಚೀನಾದ ಮರುಭೂಮಿಗಳು ಪ್ರತಿ ವರ್ಷವೂ ಬೆಳೆಯುತ್ತಲೇ ಬರುತ್ತಿವೆ. ಹಾಗೆಯೇ 1990 ಬಗ್ಗೆ ಹೇಳುವುದಾದರೆ, ಮರುಭೂಮಿ ಮತ್ತು ಬಂಜರು ಭೂಮಿಯಾಗಿರುವ ಚೀನಾದ ಭೂಭಾಗವು ಸರಿಸುಮಾರು 1714 ಮಿಲಿಯನ್ ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿತ್ತು. ಇದು ಸಂಪೂರ್ಣ ದೇಶದ ಭೂಭಾಗದಲ್ಲಿ 1/5 ಸಮೀಪದಲ್ಲಿದೆ. 2015 ಹೊತ್ತಿಗೆ ಈ ಮರುಭೂಮಿ ಭೂಭಾಗದ ಲೆಕ್ಕಗಳನ್ನು ನೋಡಿದ ಚೀನಾ ಆಶ್ಚರ್ಯಗೊಂಡಿತು. ಏಕೆಂದರೆ 2015 ಹೊತ್ತಿಗೆ ಚೀನಾದ ಮರುಭೂಮಿ ಭೂಭಾಗವು 2.62 ಮಿಲಿಯನ್ ಚದರಡಿಗಳು ವಿಸ್ತರಿಸಿದೆ. ಅಂದರೆ ಚೀನಾಕ್ಕೆ ಸೇರಿದ ಪೂರ್ತಿ ಭೂಭಾಗದಲ್ಲಿ 1/3 ಮರುಭೂಮಿಯಾಗಿ ಬದಲಾಗುತ್ತಿದೆ. ಇದರಿಂದ ಎಚ್ಚೆತ್ತುಕೊಂಡ ಚೈನಾ ಸರ್ಕಾರವು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದೆ. ತಕ್ಷಣವೇ ಈ ನಿರ್ಣಯಗಳನ್ನು ಬೆಳಕಿಗೆ ತರಲು ಅಲ್ಲಿನ ಅಧಿಕಾರಿಗಳಿಗೆ ಆದೇಶಗಳನ್ನು ರವಾನಿಸಿದೆ. ಈ ನಿರ್ಣಯಗಳನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತರದೆ ಹೋದರೆ ಚೀನಾದಲ್ಲಿ ಬಹಳವರೆಗೂ ಮರುಭೂಮಿಯಾಗಿ ಬದಲಾಗುವ ಸಮಸ್ಯೆ ಎದುರಾಗುತ್ತದೆಂದು ಚೀನಾ ಸರ್ಕಾರವು ಭಾವಿಸುತ್ತದೆ. ಹಾಗೆಯೇ 21ನೇ ಶತಮಾನ ಕಳೆದ ಮೇಲೆ ಅಲ್ಲಿ ಪ್ರತಿ ವರ್ಷವೂ 10,000 ಚದರ ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿನ ಚೀನಾ ಭಾಗವು ಮರುಭೂಮಿಯಾಗಿ ಬದಲಾಗುತ್ತಲೇ ಬರುತ್ತಿದೆ. ಆಗ ತಕ್ಷಣವೇ ಅಲರ್ಟ್ ಆದ ಚೀನಾ ಸರ್ಕಾರವು ಅದನ್ನು ತಡೆಯಲು ದೊಡ್ಡ ದೊಡ್ಡ ಪ್ಲಾಂಟೇಶನ್ ಮತ್ತು ಅರಣ್ಯ ಪ್ರಾಜೆಕ್ಟ್ಗಳನ್ನು ಅಲ್ಲಿ ತರಲು ಶುರು ಮಾಡಿತು. ತಮ್ಮ ಭೂಭಾಗವು ಮರುಭೂಮಿಯಾಗಿ ಬದಲಾಗುವುದನ್ನು ತಪ್ಪಿಸಲು ಮತ್ತು ಆ ಮರಳಿನ ಪ್ರದೇಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲು, ತಮ್ಮ ಭೂಮಿಯ ಮೇಲೆ ಹಸಿರುತನವನ್ನು ತಂದುಕೊಡಲು ಪ್ಲಾಂಟೇಶನ್ ಕಾರ್ಯಕ್ರಮವನ್ನು ಚೈನಾ ಶುರು ಮಾಡಿತು. ಆದರೆ ಇದ್ಯಾವುದೂ ಕೂಡ ಪ್ರಭಾವಶಾಲಿಯಾಗಿ ಕೆಲಸ ಮಾಡಲಿಲ್ಲ. ಆ ಸಮಯದಲ್ಲಿ ಕೆಎನ್ ಜುಗಾನ್ ಎಂಬ ಪ್ರಖ್ಯಾತ ಚೈನೀಸ್ ಶಾಸ್ತ್ರಜ್ಞರು ಒಂದು ಮುಖ್ಯವಾದ ಬದಲಾವಣೆಯನ್ನು ಪ್ರತಿಪಾದಿಸುತ್ತಾರೆ. ಗಿಡಗಳನ್ನು ನೆಡುವುದರ ಮೂಲಕ ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಬೇಕೆಂದು, ಇದಕ್ಕೋಸ್ಕರ 3 ಪದ್ಧತಿಗಳನ್ನು ಪಾಲಿಸಬೇಕೆಂದು ಸೂಚಿಸುತ್ತಾರೆ. ಇದರ ಭಾಗವಾಗಿ ಮೊದಲಿಗೆ ಅರಣ್ಯ ಭಾಗವನ್ನು ಅಭಿವೃದ್ಧಿ ಮಾಡಬೇಕೆಂದು ನಿರ್ಣಯಿಸುತ್ತಾರೆ. ಚೈನಾ ಭೂಭಾಗದಲ್ಲಿ ಗಿಡಗಳನ್ನು ಏಕರೀತಿಯಾಗಿ ಅಲ್ಲದೆ ಮಿಶ್ರ ನಮೂನೆಯಲ್ಲಿ ಬೆಳೆಯುತ್ತದೆ. ನಮ್ಮ ಪ್ರಪಂಚದಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರುವ ಚೈನಾ ತಮ್ಮ ಪ್ರಜೆಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕೆಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳುತ್ತದೆ. ಇದರ ಭಾಗವಾಗಿ ಚೀನಾ ಪ್ರಜೆಗಳಿಗೋಸ್ಕರ ಅವರಿಗೆ ಉದ್ಯೋಗಗಳನ್ನು ಕಲ್ಪಿಸಲು ವ್ಯವಸಾಯವನ್ನು ಆ ಪ್ರಾಜೆಕ್ಟ್ನಲ್ಲಿ ಪ್ರವೇಶ ಮಾಡುತ್ತದೆ. ಕೊನೆಯದಾಗಿ ವ್ಯವಸಾಯವನ್ನು ಪ್ರೋತ್ಸಾಹಿಸಲು, ಶುಷ್ಕ ಭೂಮಿಗಳಿಗೆ ಅನುಕೂಲವಾದ ನಿರ್ದಿಷ್ಟ ಬೆಳೆಗಳನ್ನು ಬೆಳೆಯಲು ಚೈನಾ ಶಾಸ್ತ್ರಜ್ಞರು ನಿರ್ಣಯಿಸಿಕೊಳ್ಳುತ್ತಾರೆ. ಅರಣ್ಯ, ವ್ಯವಸಾಯ ಮತ್ತು ಪಶುಪೋಷಣೆ ಕುರಿತಾದಂತಹ ಸಮ್ಮಿಶ್ರ ಕೃಷಿಯನ್ನು ಮಾಡುವುದರಿಂದ ಮೊದಮೊದಲಿಗೆ ಅರಣ್ಯ ಅಭಿವೃದ್ಧಿಯಾಗುತ್ತದೆ. ಆನಂತರ ವ್ಯವಸಾಯ, ಪಶುಪೋಷಣೆಗಳು ಕೂಡ ಅಭಿವೃದ್ಧಿಯಾಗುತ್ತದೆಂದು ಚೀನಾ ಸರ್ಕಾರ ಭಾವಿಸುತ್ತದೆ. ಹಾಗೆಯೇ ಚೀನಾ ಯಾವ ಪ್ರಾಣಿಯನ್ನು ಬೆಳೆಸಬೇಕೆಂದು ಆಲೋಚನೆ ಬಂದಾಗ, ಚೈನಾಗೆ ಸೇರಿದ ಒಬ್ಬ ಶಾಸ್ತ್ರಜ್ಞರು ಕಿಯಾನ್ ಜೇಮ್ಸನ್ ಈ ಒಣಗಿದ ವಾತಾವರಣದಲ್ಲಿ ಅತಿ ಬೇಗ ವೃದ್ಧಿಯಾಗುವ ಮತ್ತು ವೇಗವಾಗಿ ಸಂತಾನೋತ್ಪತ್ತಿ ಮಾಡುವಂತಹ ಒಂದು ಜಾತಿಯ ಪ್ರಾಣಿಯನ್ನು ಸರ್ಕಾರಕ್ಕೆ ಸೂಚಿಸುತ್ತಾರೆ. ಆ ಪ್ರಾಣಿಯೇ ರೆಕ್ಸ್ ಹೇರ್ ರ್ಯಾಬಿಟ್. ಈ ಸೂಚನೆ ಚೀನಾ ಸರ್ಕಾರಕ್ಕೆ ಉತ್ತಮವೆನಿಸುತ್ತದೆ.
ಚೀನಾ ಶಾಸ್ತ್ರಜ್ಞರು ಫ್ರಾನ್ಸ್ನಿಂದ ರೆಕ್ಸ್ ಹೇರ್ ರ್ಯಾಬಿಟ್ ಎಂಬ ವಿಶೇಷ ಜಾತಿಗೆ ಸೇರಿದ ಮೊಲಗಳನ್ನು ಈ ಪ್ರಾಜೆಕ್ಟ್ಗೋಸ್ಕರ ಆಯ್ಕೆ ಮಾಡಿಕೊಂಡರು. ಈ ಜಾತಿಯ ಮೊಲಗಳಲ್ಲಿ ಅನೇಕ ರೀತಿಯ ಪ್ರತ್ಯೇಕ ಲಕ್ಷಣಗಳಿರುತ್ತವೆ. ಆದ್ದರಿಂದ ಈ ಜಾತಿ ಕ್ರಮವಾಗಿ ಬೆಳೆಯಲು ಪ್ರಾರಂಭವಾಗುತ್ತದೆ, ಹಾಗೆಯೇ ನಿಧಾನವಾಗಿ ಪಶುಪೋಷಣೆಯೂ ಕೂಡ ಪ್ರಾರಂಭವಾಗುತ್ತದೆ. ಆಗ ಚೈನಾದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ರೈತರು ರೆಕ್ಸೇರ್ ಮೊಲಗಳನ್ನು ಸಾಕುವುದನ್ನು ಕೂಡ ಶುರು ಮಾಡುತ್ತಾರೆ. ಇದರಿಂದ ರೈತರಿಗೆ ಬಹಳಷ್ಟು ಆದಾಯ ಬರುವುದಕ್ಕೆ ಶುರುವಾಯಿತು. ವ್ಯವಸಾಯದ ಜೊತೆ ಜೊತೆಗೆ ಭೂಮಿಯನ್ನು ಕಾಪಾಡುವುದಕ್ಕೆ ಅರಣ್ಯ ನಮೂನೆಗಳಲ್ಲಿ ಪ್ಲಾಂಟೇಷನ್ ಮಾಡತೊಡಗಿದರು. ಆನಂತರ ಏನಾಯಿತು ಎಂದು ತಿಳಿದರೆ ನೀವೆಲ್ಲರೂ ಆಶ್ಚರ್ಯ ಪಡುತ್ತೀರಾ. ಈ ರೆಕ್ಸ್ ಹೇರ್ ರ್ಯಾಬಿಟ್ಗಳ ವಿಶೇಷತೆ ಏನೆಂದರೆ ಹುಲ್ಲಿನ ಬೇರುಗಳನ್ನು ಹುಡುಕುವುದು. ಈ ಬೇರುಗಳನ್ನು ಹುಡುಕಲು ಈ ರೆಕ್ಸ್ ರ್ಯಾಬಿಟ್ಗಳು ಮಣ್ಣನ್ನು ಅಗೆಯಲು ಶುರು ಮಾಡುತ್ತವೆ. ಮಣ್ಣಿನ ಬೇರುಗಳನ್ನು ಹುಡುಕಲು ಸುರಂಗಗಳನ್ನು ಅಗೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಹಾಗೆಯೇ ಇದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳೆಂದರೆ ಈ ರೆಕ್ಸ್ ಹೇರ್ ರ್ಯಾಬಿಟ್ ಅನ್ನು ಇತರ ಪ್ರಾಣಿಗಳ ಜೊತೆ ಹೋಲಿಸಿದರೆ 25% ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದ್ದರಿಂದ ಈ ಜಾತಿಯ ಮೊಲಗಳು ವರ್ಷವೊಂದಕ್ಕೆ ಸುಮಾರು 40 ಮರಿಗಳಿಗೆ ಜನ್ಮ ನೀಡುತ್ತವೆ. ಈ ಕೆಲಸವನ್ನು ಹೆಣ್ಣು ರೆಕ್ಸ್ ರ್ಯಾಬಿಟ್ಸ್ ಮಾಡುತ್ತವೆ. ಹಾಗೆ ಜನ್ಮ ತಾಳಿದ ಈ ಮೊಲಗಳಲ್ಲಿ ಹೆಣ್ಣು ಮರಿಗಳು ಅತಿ ಬೇಗ ಬೆಳೆಯುತ್ತವೆ. ಈಗ ಪ್ರಸ್ತುತ 12 ಲಕ್ಷಗಳಿರುವ ಈ ಪ್ರದೇಶದಲ್ಲಿ ಮುಂಬರುವ ವರ್ಷದಲ್ಲಿ ಸುಲಭವಾಗಿ 18 ಲಕ್ಷ ಮೊಲಗಳು ಇರಬಹುದು ಎಂದು ಚೈನಾ ಶಾಸ್ತ್ರಜ್ಞರು ಭಾವಿಸುತ್ತಿದ್ದಾರೆ. ಇದರಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಸಂಪೂರ್ಣ ಭೂಮಿಯನ್ನು ಈ ರೆಕ್ಸೇರ್ ರ್ಯಾಬಿಟ್ಸ್ ಅಗೆದಾಗ ಭೂಮಿ ಸಾರಯುಕ್ತವಾಗಿ ಬದಲಾಗುತ್ತದೆ. ಏಕೆಂದರೆ ಈ ಮೊಲಗಳು ಬಿಲಗಳನ್ನು ತೋಡಿದಾಗ ಬಹಳ ಚೆನ್ನಾಗಿ ಗಾಳಿ ಭೂಮಿಯೊಳಕ್ಕೆ ಹೋಗುತ್ತದೆ. ಸಾಧಾರಣವಾಗಿ ನಾವು ಭೂಮಿಯನ್ನು ಉಳುವಾಗಲೂ ಸಹ ಕೆಳಗಡೆ ಮಣ್ಣು ಮೇಲೆ ಬಂದು ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತದೆ. ಈ ಪದ್ಧತಿಯನ್ನು ಸಾಂದ್ರೀಯ ವ್ಯವಸಾಯದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಆದ್ದರಿಂದ ಈ ಜಾತಿಯ ಮೊಲಗಳು ತಿನ್ನುವ ಆಹಾರಗಳು, ಅವುಗಳ ಗೊಬ್ಬರಗಳು ಮತ್ತು ಅವು ತಿನ್ನುವ ಹುಲ್ಲಿನ ಬೀಜಗಳು ಇವೆಲ್ಲವೂ ಭೂಮಿಯಲ್ಲಿ ಬೆರೆಯುತ್ತವೆ. ಆಗ ಆ ಸ್ಥಳಗಳಲ್ಲಿ ಮಳೆಗಾಲದಲ್ಲಿ ಹೊಸ ಮೊಳಕೆಗಳು ಬೆಳೆಯಲು ಶುರುವಾಗುತ್ತವೆ. ಈ ಮೊಲಗಳ ಸಂತಾನೋತ್ಪತ್ತಿ, ತಿನ್ನುವ ಆಹಾರ ಪದ್ಧತಿ ಮತ್ತು ಆಹಾರಕ್ಕೋಸ್ಕರ ಅಗೆಯುವ ವಿಧಾನಗಳಿಂದ ಆ ಹುಲ್ಲಿನ ಬೀಜಗಳಿಂದ ಆ ಸ್ಥಳಗಳು ಹಸಿರಾಗಲು ಮತ್ತು ಸಾಗುವಳಿ ಭೂಮಿಯಾಗಿ ಬದಲಾಗಲು ಶುರುವಾಗುತ್ತದೆ. ಪೂರ್ತಿ ಮರಳಿನಿಂದ ಕೂಡಿರುವ ಪ್ರದೇಶಗಳೆಲ್ಲವೂ ಹಸಿರಾಗಿ ಬದಲಾಗುತ್ತವೆ. ಮೊದಲಿಗೆ ವೃಕ್ಷ ಸಂಪತ್ತು ಎಂದರೆ ಮರಗಿಡಗಳು, ಸಾಗುವಳಿ ಭೂಮಿ ಕೇವಲ 3% ಮಾತ್ರ ಇರುತ್ತಿತ್ತು. ಅಂದರೆ 100 ಕಿಲೋಮೀಟರ್ಗಳ ಮರುಭೂಮಿ ಇದ್ದರೆ ಕೇವಲ 3 ಕಿಲೋಮೀಟರ್ಗಳ ಒಳಗಡೆ ಅಲ್ಲಲ್ಲಿ ಕೆಲವು ಗಿಡ ಮರಗಳು ಇರುತ್ತಿದ್ದವು. ಆದರೆ ಪ್ರಸ್ತುತ ಚೈನಾ ಮರುಭೂಮಿ ಭೂಭಾಗದಲ್ಲಿ ಬಂದಿರುವ ಬದಲಾವಣೆಯ ಬಗ್ಗೆ ನೀವು ಕೇಳಿದರೇನೆ ಶಾಕ್ ಆಗುತ್ತೀರಾ ಸ್ನೇಹಿತರೆ. ಕೇವಲ 3% ಮಾತ್ರವೇ ಇದ್ದಂತಹ ಸಾಗುವಳಿ ಭೂಮಿಯನ್ನು ಈ ಮೊಲಗಳು ತಮ್ಮ ಮಲ ಮೂತ್ರಗಳಿಂದ ಬೀಜಗಳನ್ನು ವ್ಯಾಪ್ತಿ ಮಾಡಿ 2021 ಸಮಯಕ್ಕೆ ಈ ಸಾಗುವಳಿ ಭೂಮಿಯನ್ನು 84.6% ಜಾಸ್ತಿ ಮಾಡಿದೆ. ಅಂದರೆ ಈಗ ಪ್ರಸ್ತುತ 84% ಮರುಭೂಮಿ ಭೂಭಾಗದಲ್ಲಿ ಗಿಡ ಮರಗಳು, ಪೊದೆಗಳು ಹಸಿರಾಗಿ ಕಾಣಿಸುತ್ತಿವೆ. ಹೀಗೆ ಮೊಲಗಳನ್ನು ಎಷ್ಟು ಹೆಚ್ಚಾಗಿ ಬೆಳೆಸಿದರೆ ಅಷ್ಟು ಹೆಚ್ಚಾಗಿ ಮರಳುಗಾಡು ಭೂಮಿಯನ್ನು ಸಾಗುವಳಿ ಭೂಮಿಯಾಗಿ ಪರಿವರ್ತನೆ ಮಾಡಿಬಿಡುತ್ತವೆ. ಆಗ ಸಾಮಾನ್ಯವಾಗಿ ಈ ಮರುಭೂಮಿ ಕಣ್ಮರೆಯಾಗುತ್ತದೆಂದು ಚೈನಾ ಸರ್ಕಾರ ಭಾವಿಸುತ್ತಿದೆ. ಪ್ರಸ್ತುತ ಚೈನಾ ಮರುಭೂಮಿ ಭಾಗಗಳಲ್ಲಿ ಹೊಸ ಎಲೆಹಸಿರು ವ್ಯವಸ್ಥೆ ಅಭಿವೃದ್ಧಿಯಾಗುತ್ತಿದೆ. ಇದು ಅತಿ ದೊಡ್ಡ ಪ್ರಣಾಳಿಕೆ. ಇದನ್ನು ಚೈನಾ ತಮ್ಮ ಮರುಭೂಮಿಯಲ್ಲಿ ಅಳವಡಿಸಿದೆ. ಸ್ನೇಹಿತರೆ, ಈ ಬದಲಾವಣೆಯನ್ನು ಇಡೀ ಪ್ರಪಂಚವೆಲ್ಲ ಗಮನಿಸುತ್ತಿದೆ. ಹಾಗೆಯೇ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು, ವ್ಯವಸಾಯ ಮಾಡುವ ರೈತರು ಪ್ರತ್ಯೇಕವಾಗಿ ಈ ಮೊಲಗಳನ್ನು ಸಾಕಿ ಬೆಳೆಸುವುದರಿಂದ ಪಶುಪೋಷಣೆ ಮಾಡುತ್ತಿದ್ದಾರೆ. ಅರಣ್ಯ ಶಾಖೆಯ ಜೊತೆ ಅರಣ್ಯ ನಮೂನೆಗಳು, ಗಿಡಮರಗಳನ್ನು ನೆಡಬೇಕೆಂದು ವ್ಯವಸಾಯ ಮಾಡುವಂತಹ ರೈತರಿಗೂ ಕೂಡ ಚೈನಾ ಅಧಿಕಾರಿಗಳು ಆದೇಶ ನೀಡಿದ್ದಾರೆ. ಆಗ ಅವರ ಆದಾಯ ಹೆಚ್ಚಾಗಲು ಶುರುವಾಗುತ್ತದೆ. ಏಕೆಂದರೆ ಈ ರೆಕ್ಸ್ ಹೇರ್ ಮೊಲಗಳ ಹೇರ್ ಕೂಡ ಬಹಳ ದುಬಾರಿಯಾದದ್ದು. ಈ ಹೇರನ್ನು ಸ್ವೆಟರ್ಗಳು ಮತ್ತು ಚಳಿಗೆ ಕೋಟ್ಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಆದ್ದರಿಂದ ಅವುಗಳ ಮೇಲ್ಭಾಗದ ಚರ್ಮ ಮತ್ತು ಹೇರ್ ಕೂಡ ಅಧಿಕ ಮೊತ್ತಕ್ಕೆ ಖರೀದಿಯಾಗುತ್ತದೆ. ಸಾಧಾರಣವಾಗಿ ಚೈನಾದಲ್ಲಿ ಮೊಲಗಳ ಮಾಂಸವನ್ನು ಹೆಚ್ಚಾಗಿ ಬಳಸುತ್ತಾರೆ. ಆದ್ದರಿಂದ ಆದಾಯದಲ್ಲಿ ಗಣನೀಯವಾದ ಏರಿಕೆ ಶುರುವಾಗುತ್ತದೆ ಮತ್ತು ಪ್ರಕೃತಿ ಸಮತೋಲನದಲ್ಲಿರುತ್ತದೆ. ಅಲ್ಲಿ ಕೆಲಸ ಮಾಡುವ ರೈತರನ್ನು ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಾರೆ. ಇದರಿಂದ ಚೈನಾ ಮರುಭೂಮಿ ಭಾಗವು ಕ್ರಮೇಣವಾಗಿ ಹಸಿರು ಭೂಮಿಯಾಗಿ ಬದಲಾಗುತ್ತಿದೆ. ಇದಕ್ಕೋಸ್ಕರ ಚೈನಾ ಸರ್ಕಾರ ಒಂದು ಸಮಗ್ರ ಪರ್ಯಾಯ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡುವುದರಿಂದ ಅರಣ್ಯ, ವ್ಯವಸಾಯ ಮತ್ತು ಪಶುಪೋಷಣೆಯನ್ನು ಜೊತೆ ಸೇರಿಸಿ ಒಂದು ತ್ರಿಭುಜವನ್ನು ಏರ್ಪಾಡು ಮಾಡುತ್ತಾರೆ.
ಹಾಗೆಯೇ ಮರುಭೂಮಿ ಪ್ರದೇಶವನ್ನು ಸಾಗುವಳಿ ಭೂಮಿಯನ್ನಾಗಿ ಬದಲಾಯಿಸಲು ಪ್ರಚಾರವನ್ನು ಶುರು ಮಾಡುತ್ತಾರೆ. ಚೈನಾ ಶಾಸ್ತ್ರಜ್ಞರ ಮತ್ತು ಅಲ್ಲಿನ ಸ್ಥಾನಿಕ ರೈತರ ನೇತೃತ್ವದಲ್ಲಿ ಈ ಪ್ರಾಜೆಕ್ಟ್ ವಿಜಯ ಸಾಧಿಸಿತು ಎಂದು ಹೇಳಬಹುದು. ಪ್ರತಿ ದೇಶವು ಈ ಪ್ರಾಜೆಕ್ಟ್ ಅನ್ನು ತಮ್ಮ ತಮ್ಮ ದೇಶಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳಬೇಕೆಂದು ಚೈನಾ ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಈ ಪ್ರಾಜೆಕ್ಟ್ ಇದೇ ರೀತಿ ಸಕ್ಸಸ್ ಆದರೆ ಎಷ್ಟೋ ಮರುಭೂಮಿ ಭಾಗಗಳು ಸಾಗುವಳಿ ಭೂಮಿಯಾಗಿ ಬದಲಾಗಿ ಬಿಡುತ್ತವೆ. ಹಾಗೆಯೇ ನಮ್ಮ ಭಾರತ ದೇಶದಲ್ಲೂ ಕೂಡ ಅಳವಡಿಸಬಹುದು. ಆಗ ನಮ್ಮ ಭಾರತದಲ್ಲಿರುವ ಮರುಭೂಮಿಯನ್ನು ಕೂಡ ಹಸಿರಾಗಿ ಪರಿವರ್ತಿಸಬಹುದು. ಹೀಗೆ ಮರುಭೂಮಿಯೆಲ್ಲ ಸಾಗುವಳಿ ಭೂಮಿಯಾಗಿ ಬದಲಾದರೆ ಒಳ್ಳೆಯ ಬೆಳೆಗಳನ್ನು ಬೆಳೆದು ಪ್ರಪಂಚ ವ್ಯಾಪ್ತಿಯಲ್ಲಿರುವ ಹಸಿವಿನ ಸಮಸ್ಯೆ ನಿವಾರಣೆಯಾಗಿ ಬಿಡುತ್ತದೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.